ಪೋಷಕರು ಕನ್ಫ್ಯೂಷನ್ ನಲ್ಲಿದ್ದಾರೆ. ಕನ್ಫ್ಯೂಷನ್ ಅಂದ್ರೆ ತುಂಬಾ ಸಣ್ಣ ಶಬ್ದ ಆಯಿತು, ಭಯದಲ್ಲಿದ್ದಾರೆ. ಶಾಲೆಗಳನ್ನು ಆರಂಭಿಸುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಇಂಥ ಟೈಮ್ನಲ್ಲಿ ಮಕ್ಕಳನ್ನು ಶಾಲೆ ಕಳಿಸ್ಬೇಕು, ಯಾವ ಗ್ಯಾರಂಟಿ ಮೇಲೆ ಕಳಿಸು? ಇಷ್ಟು ದಿವಸದ ಲಾಕ್ಡೌನ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗು ಸ್ಯಾನಿಟೈಸೇಷನ್ನು ಅಂತ ಮಂತ್ರ ಪಠಣೆಯಂತೆ ಮಂತ್ರ ಪಠನ ಮಾಡಿ ಈಗ ಮಕ್ಕಳನ್ನು ಶಾಲೆ ಕಳಿಸೋಕ್ಕಾಗಲ್ಲ. ಶಾಲೆಗಳಲ್ಲಿ ಹೆಚ್ಚು ಕಡಿಮೆಯಾದರೆ ಯಾರ್ದು ರೆಸ್ಪಾನ್ಸಿಬಿಲಿಟಿ? ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಪೋಷಕರು. ಶಾಲೆ ಬೇಕು ಅನ್ನುವ ವಾದ ಒಂದಾದರೆ, ಶಾಲೆಗಳನ್ನು ಈಗಲೇ ಶುರು ಮಾಡಬೇಡಿ ಅನ್ನುವಂಥ ವಾದ ಇನ್ನೊಂದು. ಶುರು ಮಾಡಬೇಡಿ ಅನ್ನೋರ ಪೈಕಿ ಸಹಜವಾಗಿ ಪೋಷಕರೇ ಹೆಚ್ಚಾಗಿದ್ದಾರೆ. ಆನ್ಲೈನ್ ಪಿಟಿಷನ್ನಲ್ಲಿ 4.5 ಲಕ್ಷ ಪೋಷಕರು ಸಹಿ ಹಾಕಿದ್ದಾರೆ ಶುರು ಮಾಡಬೇಡಿ ಈಗ ಶಾಲೆನ ಅಂತ. ದಾಕ್ಷಾಯಣಿ ಅವರು ನಮ್ಮ ಜೊತೆಗಿದ್ದಾರೆ, ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಿನ್ಸಿಪಲ್ ಇವರು. ಮೇಡಮ್ ನಮಸ್ತೆ. ಶಾಲೆಯಲ್ಲೇ ಇರೋ ಹಾಗಿದೆ ತಾವು ಅಂತ ಅಂತಿದ್ದೆ ಅವಾಗ. ಈಗ ನನ್ನ ಅಭಿಪ್ರಾಯ ಏನು ಅಂದ್ರೆ ಕೇಳಿಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯ ಏನು ಅಂದ್ರೆ, ಇವಾಗ ನಾವೇ ನಾವು ಸರ್ಕಾರದ ಆದೇಶ ಮೇರೆಗೆ ಎಲ್ಲಾ ಪೋಷಕರಿಗೆ ಒಂದು ಲಿಂಕ್ ಕಳಿಸ್ತಾ ಇದೀವಿ ಅವ್ರ ಅಭಿಪ್ರಾಯ ತಗೊಳ್ಳೋದಕ್ಕೆ. ಚಿಕ್ಕ ಮಕ್ಕಳ ಪೇರೆಂಟ್ಸ್ ಸ್ಪೆಷಲಿ ಸ್ಕೂಲ್ ಮತ್ತೆ ಪ್ರೈಮರಿ ಸ್ಕೂಲ್ ಪೇರೆಂಟ್ಸ್ಗೆ ತುಂಬಾ ಟೆನ್ಷನ್ ಇದೆ. ವಾಯ್ಸ್ ಕೇಳಿಸ್ತಾ ಇಲ್ಲ ಇರಿ, ಇನ್ನೊಂದ್ಸಲ ಟ್ರೈ ಮಾಡ್ತೀವಿ. ವಾಯ್ಸ್ ಕೇಳಿಸ್ತಾ ಇಲ್ಲ ಇರಿ. ಇವತ್ತು ಅನೇಕ ಶಾಲೆಗಳಲ್ಲಿ ಪೋಷಕರ ಸಭೆ ನಡೀತಾ ಇದೆ, ಅವರ ಅಭಿಪ್ರಾಯವನ್ನ ಕೇಳ್ತಾರೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಾ? ಶಾಲೆ ಶುರು ಮಾಡೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಲಾಗುತ್ತೆ. ಆ ಸಭೆ ನಡೀತಾ ಇದೆ ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ. ಬಹುತೇಕ ಪೋಷಕರು ತಯಾರಾಗಿಲ್ಲ, ಭಯ ಇದೆ ಪೋಷಕರಲ್ಲಿ. ನ್ಯಾಕ್ನ ನಿರ್ದೇಶಕರಾದ ಎಸ್ ಸಿ ಶರ್ಮಾ ಅವರು ನಮ್ಮ ಜೊತೆ ಲೈನ್ನಲ್ಲಿದ್ದಾರೆ. ಸರ್ ನಮಸ್ತೆ. ಶರ್ಮಾ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಅಜಿತ್ ಮಾತಾಡ್ತೀನಿ ಸರ್ ಸುವರ್ಣ ನ್ಯೂಸ್ ಇಂದ. ಕರೆ ಕಡಿತಗೊಂಡಿದೆ. ಶಾಲೆ ಶುರು ಮಾಡಿದ್ರೆ ಮಕ್ಕಳನ್ನ ಕಳಿಸ್ತೀರಾ? ಪೋಷಕರಿಗೆ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನ ಯಥಾವತ್ತಾಗಿ ಸರ್ಕಾರಕ್ಕೆ ತಲುಪಿಸ್ತೀವಿ. ಕೆಲವು ಪೋಷಕರು ಕಳಿಸೋದೇ ಇಲ್ಲ ಅನ್ನಬಹುದು, ಇನ್ನು ಕೆಲವು ಪೋಷಕರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಶಾಲೆಗಳಲ್ಲಿ ತೆಗೆದುಕೊಂಡ್ರೆ ಕಳಿಸ್ತೀವಿ ಅನ್ನಬಹುದು. ಹೆಂಗೋ ಒಂದು ಶಾಲೆ ಶುರುವಾದ್ರೆ ಸಾಕು ಅನ್ನೋ ಪೋಷಕರು ಇದ್ರೂ ಇರಬಹುದು. ಯಾರ್ಯಾರ ಸಂಖ್ಯೆ ಎಷ್ಟು, ಯಾರ ಅಭಿಪ್ರಾಯ ಏನು, ಇದನ್ನ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಮಾಜಿ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ಏನ್ ಸರ್ ತಮ್ಮ ಅಭಿಪ್ರಾಯ ಈ ಟೈಮ್ನಲ್ಲಿ ಸ್ಕೂಲ್ ಶುರು ಮಾಡುವ ಸರ್ಕಾರದ ಯೋಜನೆಯ ಬಗ್ಗೆ? ಯೋಜನೆಯ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರದ್ದೇ ಒತ್ತಡ ಇದ್ರೂ ಕೂಡ ಈಗ ಆ ಬಗ್ಗೆ ಯೋಚನೆ ಮಾಡೋದನ್ನ ಕೈ ಬಿಟ್ಟು ಬಿಡ್ಬೇಕು. ಇಲ್ಲಿ ಶಿಕ್ಷಣ ಮತ್ತು ಸಾವು ಎರಡು ನಮ್ಮ ಎದುರುಗಡೆ ಇದೆ. ನಾವು ಸಾವನ್ನ ಆಹ್ವಾನಿಸಿ ಶಿಕ್ಷಣ ಕೊಡ್ಬೇಕು ಅನ್ನೋ ಯೋಚನೆ ಇದ್ರೆ ಅದನ್ನ ಕೈ ಬಿಡ್ಬೇಕು. ಖಂಡಿತವಾಗಿ ಕೂಡ ಎಷ್ಟೇ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರು ಕೂಡ ತತ್ಕ್ಷಣದಲ್ಲಿ ಆರಂಭ ಮಾಡತಕ್ಕಂತ ಯಾವುದೇ ಒಂದು ಯೋಚನೆಯನ್ನ ಕೈ ಬಿಡ್ಬೇಕು. ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೇನ್ ನೀವು ಯಾವುದೇ ರೀತಿಯ ತಯಾರಿ ಮಾಡಿ ಕಳಿಸಿದ್ರು ಕೂಡ ನಾವೇ ಬಳಸ್ತಾ ಇಲ್ಲ, ನಾವೇ ಡಿಸ್ಟೆನ್ಸ್ ಅನ್ನು ಕಾಪಾಡ್ತಾ ಇಲ್ಲ. ದೊಡ್ಡವರು ನಾವೆಲ್ಲ ರೆಡಿ ಆಗಿರೋರು ಮುಂದಕ್ಕೆ ಹೋಗ್ಲಿಕ್ಕೆ, ನಾವೇ ಅದನ್ನ ಸರಿಯಾದ ರೀತಿ ಮಕ್ಕಳನ್ನ ನಾವು ಆ ರೀತಿ ಯೋಚನೆ ಮಾಡಬಾರ್ದು. ಸರ್ಕಾರ ಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಏನೂ ತೊಂದರೆ ಇಲ್ಲ ಅಂತಕ್ಕಂತ ವಾತಾವರಣ ನಿರ್ಮಾಣ ಆದ್ಮೇಲೆ ಮಕ್ಕಳಿಗೆ ಪೋಷಕರಿಗೆ ಎಲ್ಲ ರೀತಿಯ ಮಾಹಿತಿಯನ್ನ ಮುನ್ನೆಚ್ಚರಿಕೆ ಕೊಟ್ಟು ಸ್ಟಾರ್ಟ್ ಮಾಡ್ಬೇಕು. ಖಂಡಿತವಾಗಿ ತತ್ಕ್ಷಣದ ಆ ಯೋಚನೆ ಕೈ ಬಿಟ್ಟು ಬಿಡ್ಬೇಕು ಅನ್ನೋದು ನನ್ನ ಯೋಚನೆ. ಕಿಮ್ಮನೆ ರತ್ನಾಕರ್ ಅವರು, ಈ ಪ್ರೆಷರ್ ಗ್ರೂಪ್ಸ್ ಆ ಪರಿ ವರ್ಕ್ ಮಾಡ್ತಾವ ಸರ್ ಶಿಕ್ಷಣ ಕ್ಷೇತ್ರದಲ್ಲಿ? ಒಂದು ಲಾಬಿ ಕೆಲಸ ಮಾಡುತ್ತಾ ಸರ್ಕಾರದ ಮೇಲೆ? ಕೇಳಿಸ್ತಾ ಇಲ್ಲ ನನಗೆ ಕರೆಕ್ಟ್ ಆಗಿ. ಕಿಮ್ಮನೆ ರತ್ನಾಕರ್ ಅವರೇ, ಈ ಲಾಬಿ ಸರ್ಕಾರದ ಮೇಲೆ ಒತ್ತಡ ತರುವಷ್ಟು ಸ್ಟ್ರಾಂಗ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು ನಿಮಗೆ. ಅಷ್ಟು ಸ್ಟ್ರಾಂಗ್ ಲಾಬಿ ಇದೆಯಾ? ನನಗನ್ಸುತ್ತೆ ಸುರೇಶ್ ಕುಮಾರ್ ಅವರು ಸಮರ್ಥವಾಗಿ ಯೋಚನೆ ಮಾಡ್ತಕ್ಕಂತ ಜನ ಇದ್ದಾರೆ. ಖಂಡಿತವಾಗೂ ಯಾವುದೇ ಒತ್ತಡಕ್ಕೆ ಅವ್ರು ಮಣಿಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಅನುಭವಕ್ಕಿದ್ದಂತೆ ಅವರ ನಾಲೆಜ್ ಅವರ ಒಂದು
ಜ್ಞಾನ ಮತ್ತು ಅವರ ನಿಲುವುಗಳು ಪ್ರಾಪರ್ ಆಗಿರುತ್ತೆ. ಖಂಡಿತವಾಗ ಕೂಡ ಒತ್ತಡಕ್ಕೆ ಮಣಿಲಬಾರದು, ಅವರು ಒತ್ತಡಕ್ಕೆ ಮಣಿಯೋದಿಲ್ಲ ಅನ್ನೋದು ನನ್ನ ಭಾವನೆ. ಸರ್, ಈ ಇಡೀ ವಿಷಯದ ಇನ್ನೊಂದು ಆಂಗಲ್ ಅನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಖಾಸಗಿ ಶಾಲೆಗಳು ಅದೇನೇ ಬಿಸ್ನೆಸ್ ಅದು ಇದು ಅಂದ್ಕೊಂಡ್ರು ಕೂಡ ಅವರು ಅವರದೇ ಆದ ಬಂಡವಾಳ ಹಾಕಿರ್ತಾರೆ, ಅವರಿಗೆ ಅವರದೇ ಆದ ಸವಾಲುಗಳಿವೆ ಶಾಲೆಗಳನ್ನು ನಡೆಸೋದಕ್ಕೆ. ಅವರ ಅವರ ಬಗ್ಗೆ ಅವರ ಆಂಗಲ್ ನಿಂದ ಯೋಚನೆ ಮಾಡೋದಾದ್ರೆ ನೋಡಿ ಸರ್, ಈಗ ಈ ಸಾವು ಅನ್ನೋದು ಎಲ್ಲದಕ್ಕಿಂತ ಮೆಟ್ಟಿ ನಿಲ್ಲುವಂತದ್ದು. ಬಂಡವಾಳ ಇನ್ನೊಂದು ಮತ್ತೊಂದು ಯಾವುದು ಪರಿಗಣನೆಗೆ ತೆಗೆದುಕೊಳ್ಳಕ್ ಬರೋದಿಲ್ಲ. ಇವತ್ತು ಇಡೀ ರಾಷ್ಟ್ರೀಯ ಸಂಕಷ್ಟದಲ್ಲಿದೆ ಆರ್ಥಿಕವಾಗಿ. ಹೌದು ಹೌದು, ಇಲ್ಲಿ ನಾವು ಬಂಡವಾಳದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಈಗ ನಾವು ಯೋಚನೆ ಮಾಡ್ತಕ್ಕಂಥದ್ದು ಸಾವು ಮತ್ತು ಹಸು ಎರಡು ನಮ್ ಇರುತ್ತೆ ಇದಾವೆ. ನಿಜ ನಿಜ, ಸಾವು ನಮ್ ಎದುರುಗಡೆ ನಿಂತಿದೆ. ನಾವು ಮೊದಲು ಸಾವನ್ನ ಗೆಲ್ಲಬೇಕು, ಹಸಿವೆನ್ನು ಗೆಲ್ಲಬೇಕು, ಅದಕ್ಕೆ ಯೋಚನೆ ಮಾಡಬೇಕು. ಉಳಿದಿದ್ದೆಲ್ಲದನ್ನು ನಾವು ಮೂರನೇ ಯೋಚನೆ ಇಟ್ಕೋಬೇಕು. ಸತ್ಯ ಸರ್, ಸತ್ಯ. ನಾವು ಗೆಲ್ಲಬೇಕಾದದ್ದು ಸಾವನ್ನ, ಹಸಿವನ್ನ, ಆಮೇಲೆ ಉಳಿದಿದ್ದು. ನಿಜ ನಿಜ, ಉಳಿದಿದ್ದು ವ್ಯವಹಾರ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಮತ್ತು ಮಕ್ಕಳಿಗೆ ಮತ್ತು ಪೋಷಕರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಆದ್ರೆ ಆತರದಲ್ಲಿ ಆತರ ಮಾಡ್ತಕ್ಕಂತ ಅಗತ್ಯ ಇಲ್ಲ. ಈಗ ಸಾವಿನ ಜೊತೆಗೆ ನಾವು ಆತರ ಯೋಚನೆ ಮಾಡಬಾರ್ದು. ವೆರಿ ವ್ಯಾಲಿಡ್ ಪಾಯಿಂಟ್ ಸರ್. ಕಿಮ್ಮನೆ ರತ್ನಾಕರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ನ್ಯಾಕ್ನ ನಿರ್ದೇಶಕರು ಶಿಕ್ಷಣ ತಜ್ಞರು ಆದಂಥ ಡಾಕ್ಟರ್ ಶರ್ಮಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ಕಾರಕ್ಕೆ ಸಲಹೆ ಕೊಡುವ ಅವಕಾಶ ತಮಗೊಂದು ಇದೆ, ಏನ್ ಸಲಹೆ ಕೊಡ್ತೀರಿ ಸರ್? ಈಗ ತಾತ್ಕಾಲಿಕವಾಗಿ ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡೋದು ಬೇಡ ಅಂತ ಅನ್ಸುತ್ತೆ. ಆಗಸ್ಟ್ ತನಕ ನೋಡಬಹುದು, ಯಾಕೆಂದ್ರೆ ಇದು ಏಕಾಏಕಿ ಪರಿಹಾರ ನಾವು ಸೂಚನೆ ಮಾಡಕ್ ಆಗೋದಿಲ್ಲ. ವ್ಯಾಕ್ಸಿನ್ ಬರೋದು ಬಹಳ ಲೇಟ್ ಆಗುತ್ತೆ. ಫಸ್ಟ್ ರ್ಯಾಟ್ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಇನ್ನೊಂದ್ರ ಮೇಲೆ ಆಮೇಲೆ ಮನುಷ್ಯನ ಮೇಲೆ ಆಮೇಲೆ WHO ಕೂಡ ಅಪ್ರೂವ್ ಮಾಡಬೇಕು. ಇವಾಗ ಹಿಂದೆ ಒಂದು ದಡಾರಮ್ಮ ಮೀಸಲ್ಸ್ ಇಂಥದ್ದೆಲ್ಲ ಬರ್ತಾ ಇತ್ತು, ಅಂಡ್ ದೆನ್ ಇಟ್ ಟುಕ್ ಎ ಲಾಂಗ್ ಟೈಮ್. ಅದಕ್ಕೆ ಸ್ವಲ್ಪ ಇದು ಕೆಲವ್ರಿಗೆ ಬಂತು, ಆಮೇಲೆ ವ್ಯಾಕ್ಸಿನೇಷನ್ ಕೊಟ್ಮೇಲೆ ಬರಲ್ಲ. ಈಗ ಕಮಿಂಗ್ ಟು ದಿಸ್ ಪಾಯಿಂಟ್, ಸ್ವಲ್ಪ ಜುಲೈ ತನಕ ನೋಡ್ಬೇಕು, ಆತರ ಮಾಡೋದ್ ಬೇಡ. ಯಾಕೆಂದ್ರೆ ಮಕ್ಕಳಿಗೆ ಸಸೆಪ್ಟಬಿಲಿಟಿ ಜಾಸ್ತಿ ಆಗೋದ್ರೆ ಈ ಇದು ಡಿಸೀಸಸ್ ಬಂದ್ರೆ ಇಟ್ ವಿಲ್ ಬಿ ಎ ಪ್ರಾಬ್ಲಮ್, ಇಟ್ ವಿಲ್ ಬಿ ಡಿಸಾಸ್ಟರ್ ಆಗುತ್ತೆ ಪೇರೆಂಟ್ಸ್ಗೆ ಮಕ್ಕಳಿಗೆ ಎರಡಕ್ಕೂ. ಆಮೇಲೆ ಎರಡನೇದು, ಅಫ್ಕೋರ್ಸ್ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಇಲ್ಲ ಅನ್ನಲ್ಲ. ಯಾಕೆಂದ್ರೆ ಇದು ದಿಸ್ ಕೆನಾಟ್ ಗೋ ಆನ್ ಫಾರ್ ಎವರ್. ಇವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ ಹಿಂಗೆ ಹೋಗ್ತಾ ಹೋದ್ರೆ ಸ್ಕೂಲ್ಗಳನ್ನ ಮುಚ್ಚೋಕ್ಕೂ ಆಗಲ್ಲ. ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತಂದ್ರೆ ಸ್ವಲ್ಪ ವೆಯ್ಟ್ ಮಾಡೋಣ. ಇವಾಗ ಎರಡನೇದು ವೆಯ್ಟ್ ಮಾಡಾದ್ಮೇಲೆ ನೀವು ಇನ್ನೂ ಇದು ಪರ್ಸಿಸ್ಟ್ ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ, ಈಗ ಒಂದು ಸೆಕ್ಷನ್ ನಲ್ಲಿ 60 ಜನ ಇದಾರೆ ಅಂತ ಇಟ್ಕೊಳ್ಳಿ, ಆವಾಗ 30 ಜನಕ್ಕೆ 8 ಗಂಟೆಯಿಂದ 11 ಗಂಟೆ ತನಕ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಸ್ಯಾನಿಟೈಸರ್ ಹಾಕಿ ಥರ್ಮೋಮೀಟರ್ ಹಾಕ್ಬಿಟ್ಟು ನೋಡ್ತಾರಲ್ಲ ಟೆಂಪರೇಚರ್ ಅನ್ನ ನೋಡಿ ಮಾಡ್ಲಿ. ಹೌದೌದು, ಇವಾಗ ತಕ್ಷಣಕ್ಕೆ ಬೇಡ, ಏನು ಗಾಬರಿ ಪಡಿಸೋದ್ ಬೇಡ. ಹುಡುಗರ್ ಗಾಬರಿ ಆಗತ್ತೆ, ಪೇರೆಂಟ್ಸ್ಗೂ ಇದಾಗತ್ತೆ, ಹುಡುಗರ್ಗ್ ಗೊತ್ತಾಗಲ್ಲ ಆ ವಯಸ್ಸಲ್ಲಿ. ಆಮೇಲೆ ಎರಡನೇದಾಗಿ ಇನ್ನೊಂದ್ ಬ್ಯಾಚ್ ಇನ್ನ 12 ಗಂಟೆಯಿಂದ ಮೇಲ್ ಮಾಡ್ಲಿ ಸ್ವಲ್ಪ. ಇವಾಗ ಪ್ರೈವೇಟ್ ಸ್ಕೂಲ್ಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇವಾಗ ಟೀಚರ್ಗೆ ಜಾಸ್ತಿ ಎಕ್ಸ್ಟ್ರಾ ಲೋಡ್ ಬಂದ್ರೆ ಒಂದ್ ಸ್ವಲ್ಪ ಫೀಸ್ ಅನ್ನ ಜಾಸ್ತಿ ಮಾಡ್ಲೇಬೇಕಾಗತ್ತೆ ನಾವು. ಯಾಕೆಂದ್ರೆ ಅವ್ರಿಗೆ ಅನುದಾನ ಬರದೇ ಇದೆ, ಎಲ್ಲಿಂದ ಅವ್ರು ತಗೊಂಡ್ಬರ್ತಾರೆ ಅಲ್ವಾ? ದಟ್ಸ್ ಅನದರ್ ಪಾಯಿಂಟ್. ಎರಡನ್ನ ಆವಾಗ ಏನು ಅಂದ್ರೆ ತುಂಬಾ ಜಾಸ್ತಿ ಮಾಡಬೇಡಿ ಅಂತ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಕರೆದು ಕೇಳ್ಬಿಟ್ಟು ಸ್ವಲ್ಪ ದಯವಿಟ್ಟು ತಗೊಂಡು ಕೊಟ್ಟು ಬಿಡ್ಬೇಕಾಗತ್ತೆ ಒಂಚೂರು, ಅದ್ ಮಾಡ್ಬೇಕು. ಆಮೇಲಿಂದ 100% ಸಿಲಬಸ್ ಅನ್ನ ನಾವು ಕವರ್ ಮಾಡೇ ಮಾಡ್ತೀವಿ ಅಂತ ಟೀಚರ್ಸ್ ಅದನ್ನ ಇಟ್ಕೊಳಕ್ ಆಗಲ್ಲ. ಈಗ 15% 80% ಕವರ್ ಮಾಡೋದು, ಇನ್ 20% ಆನ್ಲೈನ್ ಬಿಗಿನಿಂಗ್ ಇಂದಾನೆ ಶುರು ಮಾಡ್ಕೋಬೇಕು. ನೋಡಿ, ಈ ತರ ಆನ್ಲೈನ್ ನಲ್ಲಿ ಇಂತಿಂಥ ಪಾಠಗಳನ್ನ ನಾವು ಹೇಳ್ಕೊಡ್ತೀವಿ, ಇಷ್ಟ್ ನೋಟ್ಸ್ ಹ್ಯಾಂಡ್ ಔಟ್ ಕೈ ಕೊಟ್ಬಿಡ್ಬೇಕು ಹುಡುಗರಿಗೆ, ಪ್ಲಸ್ ಅದನ್ನ ಮನನನು ಮಾಡ್ಬೇಕು. ಅಬೌಟ್ 20-30%, 70% ಕ್ಲಾಸ್ ಅಟೆಂಡೆನ್ಸ್ ಇಡ್ಬೇಕು, 60-65. ಇನ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಆನ್ಲೈನ್. ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ನಾವು ಹಠ ಹಿಡಿದು ಅಲ್ಲ, ನೀವು ಹೇಳೋದು ಪ್ರೈವೇಟ್ ಸ್ಕೂಲ್ಗಳಿಗೆ ಅಪ್ಲೈ ಆಗುತ್ತೆ ಸರ್, ಗವರ್ಮೆಂಟ್ ಸ್ಕೂಲ್ಗಳ ಕಥೆ ಆಗುತ್ತಲ್ಲ? ಗವರ್ಮೆಂಟ್ ಸ್ಕೂಲ್ಗೂ ಆಗತ್ತೆ. ಗವರ್ಮೆಂಟ್ ಸ್ಕೂಲಲ್ಲೂ ತುಂಬಾ ಒಳ್ಳೊಳ್ಳೆ, ಪ್ರೈವೇಟ್ ಗಿಂತ ಒಳ್ಳೊಳ್ಳೆಯವ್ರು ಇದ್ದಾರೆ ಗವರ್ಮೆಂಟ್ ಸ್ಕೂಲಲ್ಲಿ. ಹಂಗನ್ಬೇಡಿ, ಯಾಕೆಂದ್ರೆ ಅಲ್ಲ ಅವರಿಗೆ
ಮಿಸ್ಲೇನಿಯಸ್ ಫೆಸಿಲಿಟೀಸ್ ಇಲ್ಲ ಅಂತ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಕ್ಕೆ ಇಲ್ಲ ಇಲ್ಲ ಪ್ರತಿಭೆ ಇದೆ ಟೀಚರ್ಸ್ ಅಲ್ಲಿ ಅದರ ಬಗ್ಗೆ ಅದನ್ನ ನಾನು ಅಲ್ಲ ನೋ 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 ದಟ್ಸ್ ವಾಟ್ ಐ ಆಮ್ ಕಮಿಂಗ್ ಟು ದಿ ಪಾಯಿಂಟ್ ಅವರಲ್ಲೂ ಇವಾಗ ಸ್ಮಾಲ್ ಕಂಪ್ಯೂಟರ್ ಅದೆಲ್ಲ ಇದ್ದೇ ಇದೆ ಇಟ್ ಇಸ್ ನಾಟ್ ರಾಕೆಟ್ ಸೈನ್ಸ್ ಅಲ್ವಲ್ಲ ಅದೇನು ಇಟ್ಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಇದೇನ್ ಒಂದ್ ಸ್ಮಾಲ್ ಪೋರ್ಷನ್ ಇಲ್ಲದೆ ಇದ್ರೆ ಹ್ಯಾಂಡ್ ಔಟ್ಸ್ ಕೊಟ್ಬಿಟ್ಟು ಇದನ್ನ ಇಂತಿಂತ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿ ಕೊಡ್ಬೋದು ಡಯಾಗ್ರಾಮ್ ಗಳು ಕೊಟ್ಟು ಮಾಡ್ಬೇಕು ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ದೋ ಈಕ್ವೇಶನ್ ಅಂತ ಬರದೇ ಇರ್ಬೋದು ಅಂತ ಸಂದರ್ಭದಲ್ಲಿ ನಾವ್ ಹೇಳ್ಕೊಡ್ಬೇಕಾಗತ್ತೆ ಎಲ್ಲಿ ಅವರೇ ಓದ್ಕೋಬಹುದು ಅದು ಟೀಚರ್ಸ್ ಆರ್ ದಿ ಬೆಸ್ಟ್ ಜಡ್ಜಸ್ ಸ್ಕೂಲ್ ಟೀಚರ್ಸ್ ಅವ್ರಿಗೆ ಗೊತ್ತಾಗತ್ತೆ ಇದನ್ನ ಇವ್ರು ಓದ್ಕೋಬಹುದು ಇಷ್ಟು ನಾವು ಮಾಡ್ಬೋದು ಈಗ ಅವ್ರು ಎಷ್ಟು ಪಾಠ ಮಾಡಿದಾರೋ 65-70% ಪ್ರಶ್ನೆಗಳು ಅದರಲ್ಲೇ ಕೇಳ್ಬೇಕಾಗತ್ತೆ ಮತ್ತೆ ಅವರು ಕ್ವಶನ್ ಬ್ಯಾಂಕ್ ತರ ಕೊಟ್ಬಿಟ್ಟು ತಯಾರು ಮಾಡಿ ಆನ್ಲೈನ್ ದನ್ನ ನೋಡಿ ಇಷ್ಟರಲ್ಲಿ ನಾವು ಕ್ವಶನ್ ಕೇಳ್ತೀವಿ ಒಟ್ಟಾರೆ ಏನು ಹುಡುಗರು ಕಲಿಬೇಕು ಅಷ್ಟೇನೆ ಹುಡುಗನ್ ಒಳ್ಳೇದಾಗ್ಬೇಕು ಹುಡುಗರಿಗೆ ದಿಸ್ ಇಸ್ ಆಲ್ ವಾಟ್ ಇಸ್ ರಿಕ್ವೈರ್ಡ್ ಈ ತರ ಸಿಲೆಬಸ್ ಅಲ್ಲೂ ಯೋಚನೆ ಮಾಡ್ಬೇಕು ಆನ್ಲೈನ್ ಅಲ್ಲೂ ಒಂದ್ ಪರ್ಸೆಂಟೇಜ್ ಇಡಬೇಕು ಕ್ಲಾಸಸ್ ಕಂಡಕ್ಟ್ ಮಾಡ್ಬೇಕು ಆಲ್ ತ್ರೀ ಮಿಕ್ಸ್ ಟುಗೆದರ್ ಮಾಡಿದ್ರೆ ಆಗತ್ತೆ ನಂಬರ್ ಒನ್ ಕನ್ಕ್ಲೂಡ್ ಮಾಡೋದಕ್ಕೆ ಇವಾಗ ಶಾಲೆ ಪ್ರಾರಂಭ ಮಾಡೋದು ಒಳ್ಳೇದಲ್ಲ ಈಗ ಅದರ ಜೊತೆಗೆ ಡಾಕ್ಟರ್ ಶರ್ಮಾ ಅವರೇ ಸಂಕಷ್ಟದಲ್ಲಿರುವ ಖಾಸಗಿ ಶಾಲೆಗಳ ಸಹಾಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸರ್ಕಾರ ಬರಬೇಕಾ ಇಲ್ಲ ಖಂಡಿತ ಇಲ್ಲ ಅವ್ರು ಚೆನ್ನಾಗಿರುವಾಗ ಸರ್ಕಾರಕ್ಕೇನು ಮಾಡಿಲ್ವಲ್ಲ ಖಾಸಗಿ ಶಾಲೆಯವರು ಅವ್ರ ಫೀಸ್ ಅವ್ರು ಇದೇ ಮಾಡಿದಾರಲ್ಲ ಸರ್ಕಾರದ ಪರಾನೇ ನಾವು ಮಾತಾಡೋದು ಯಾತಕ್ಕೆ ಅಂತಂದ್ರೆ ಸರ್ಕಾರ ಬೇಕಾದಷ್ಟು ಮಾಡಿದೆ ಇಲ್ಲ ಅನ್ನಲ್ಲ ಖಾಸಗಿ ಈಗ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಹೌಸ್ ಅಲ್ವಲ್ಲ ಬಿಸ್ನೆಸ್ ಮಾಡೋದಕ್ಕೆ ಬೇಕಾದಷ್ಟಿದೆ ಎಜುಕೇಶನ್ ನಾವು ಸರ್ವಿಸ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಎಲ್ರು ಇಂತ ಸಂದರ್ಭದಲ್ಲಿ ಸರ್ವಿಸ್ ಮಾಡಿ ತೋರಿಸಿದಾರೆ ತೋರಿಸಲು ಬೇಕಾಗತ್ತೆ ಕರೆಕ್ಟ್ ಎಸ್ ಅಲ್ವಾ ಹೌದು ಹೌದು ತುಂಬಾ ತುಂಬಾ ಚೆನ್ನಾಗಿ ಎಲ್ಲ ಇದ್ದಾಗ ಯಾವ ಸರ್ಕಾರದ ಮಾತುಗಳನ್ನ ಕೇಳಲಿಲ್ಲ ಸರ್ಕಾರಕ್ಕಾಗಿ ಏನು ಮಾಡ್ಲಿಲ್ಲ ಅಂದಾಗ ಸರ್ಕಾರ ಈಗ ಯಾಕೆ ಮಾಡ್ಬೇಕು ಅಂತ ಅಲ್ಲ ಮಾಡ್ಬೇಕು ಅಂದ್ರೆ ಸರ್ಕಾರಕ್ಕೆ ಇನ್ನು ನಾವೇ ಮಾಡ್ಬೇಕಾಗತ್ತೆ ನಾವಲ್ದೆ ಇನ್ ಯಾರು ಮಾಡೋದು ಹೇಳಿ ಯಾಕೆಂದ್ರೆ ಇಂತ ಸಂದರ್ಭದಲ್ಲೂ ಸರ್ಕಾರ ಇಂತ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ ಅಲ್ವಾ ವಿ ಶುಡ್ ಬಿ ಗ್ರೇಟ್ಫುಲ್ ಟು ದಿ ಗವರ್ನಮೆಂಟ್ ಅಲ್ವೇ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶರ್ಮಾ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಚಿತ್ರನಟಿ ತಾರಾ ಅವರು ಬಿಜೆಪಿ ಮುಖಂಡರು ಕೂಡ ಹೌದು ನಮ್ಮ ಜೊತೆ ಲೈನ್ನಲ್ಲಿ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಅಜಿತ್ ಮಾತಾಡ್ತೀನಿ ಸುವರ್ಣ ನ್ಯೂಸ್ ಇಂದ ಓ ಅಜಿತ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಹೇಗಿದ್ದೀರಿ ತಾವು ಫಸ್ಟ್ ಕ್ಲಾಸ್ ಸ್ಕೂಲ್ ಶುರುವಾದ್ರೆ ಮಗುನ ಕಳಿಸ್ತೀರಾ ನನಗೆ ಬಹಳ ಭಯ ಇದೆ ಅಜಿತ್ ಭಯ ಒಬ್ಬ ತಾಯಿಯಾಗಿ ಬರೀ ನಟಿ ಅಂತಂದ್ರೆ ನಾನೇನು ಮಾತಾಡ್ಬೇಕು ಒಬ್ಬ ತಾಯಿಯಾಗಿ ಬಹಳ ಆತಂಕ ಇದೆ ಬಹಳ ಭಯ ಇದೆ ಯಾಕಂತಂದ್ರೆ ಅಫ್ಕೋರ್ಸ್ ಈಗ ನಾವು ಒಂದು 3 ತಿಂಗಳಿಂದ ಕರೋನಾ ಮತ್ತೆ COVID-19 ಬಗ್ಗೆ ಬಹಳ ಎಜುಕೇಟ್ ಮಾಡಿ ಮಗುನ ಮನೇಲಿ ಕೂಡ ಸ್ಯಾನಿಟೈಸ್ ಮಾಡೋದು ಅವಾಗ ಹೊರಗಡೆ ಆಟ ಅಲ್ಲೆಲ್ಲ ಮನೆ ಒಳಗಡೆ ಅದೇ ಅವ್ನು ಹೊರಗಡೆನೆ ಕರ್ಕೊಂಡು ಹೋಗಿಲ್ಲ ಬಿಡಿ ಪಾಪ ಮನೆ ಒಳಗಡೆ ಆಟ ಆಡ್ಕೊಂಡು ಬಂದ್ರು ಏಕೆ ಕೈ ತೊಳೆಯೋದು ಕಾಲು ತೊಳೆಯೋದು ಇದೆಲ್ಲ ಜಾಸ್ತಿ ಮಾಡಿಸ್ತಾ ಇದೀವಿ ಸ್ಕೂಲಲ್ಲೂ ಅದೆಲ್ಲ ಮಾಡಿಸ್ಬೋದು ಬಟ್ ನನಗೆ ಒಂದು ನಂಬಿಕೆ ಇರುತ್ತೆ ಯಾರು ಒಂದು ಕಾಯಿಲೆ ಬಂದಾಗ ವ್ಯಾಕ್ಸಿನೇಷನ್ ತಗೊಳ್ತೀವಿ ಗೊತ್ತಾ ಮೊದ್ಲೇ ಆ ಕಾಯಿಲೆ ಬರದೇ ಇರಕ್ಕೆ ಅಪ್ಪ ತಡೆ ಹಿಡಿದಿದೀವಿ ಅಪ್ಪ ಅಂತ ಅದು ಹಿಡಿತದೋ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಅದ್ರ ಪಾಪ ವಿಜ್ಞಾನಿಗಳೆಲ್ಲ ಕಂಡಿಡಿತಾರೆ ಅದು ತಡೆ ಹಿಡಿಯುತ್ತೆ ಅದು ತಂದೆ ತಾಯಿ ಪಾಲಿಗೆ ಒಂಥರ ಧರ್ಮ ಸಂಕಟ ಅಲ್ವಾ ತಾರಾ ಅವರೇ ಇದು ಹಾ ಧರ್ಮ ಸಂಕಟ ಅಲ್ವಾ ತಂದೆ ತಾಯಿ ಪಾಲಿಗೆ ಖಂಡಿತವಾಗಿ ಮಕ್ಕಳ ಶಾಲೆ ಶುರುವಾದ್ರೆ ಕಳಿಸ್ಬೇಕಾ ಅವ್ರ ಭವಿಷ್ಯದ ಪ್ರಶ್ನೆ ಕಳಿಸಿದ್ರೆ ವೈರಸ್ ನ ಆತಂಕ ಅಯ್ಯೋ ಹೌದು ಏನ್ ಗೊತ್ತಾ ಅವನಿಗೂ ಬಹಳ ಇಂಟ್ರೆಸ್ಟ್ ಅಯ್ಯೋ ಎಷ್ಟು ಒಂದು 100 ಸತಿ ಕೇಳಿದಾನೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗತ್ತೆ ನನ್ನ ಫ್ರೆಂಡ್ಸ್ ಯಾವಾಗ ಬರ್ತಾರೆ ನಾನು ಯಾವಾಗ ನೋಡ್ತೀನಿ ಈ ತರದೆಲ್ಲ ಅವನಿಗೆ ಬಹಳ ಬಹಳ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಅವನು ಸ್ಕೂಲಲ್ಲಿ ತುಂಬಾ ಜನ ಮಕ್ಳು ಇರ್ತಾರೆ ಅವನಿಗೆ ಆಟ ಆಡಕ್ಕೆ ಎಲ್ಲ ಸಿಗ್ತಾರೆ ಎಲ್ಲಾನು ಆ ಈ ನಿಟ್ಟಲ್ಲಿ ಅವನಿಗೆ ಬಹಳ ಆಸಕ್ತಿ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ನಾನು ಯಾವಾಗ ಹೋಗ್ಬೇಕಪ್ಪ ಅನ್ನೋ ತರದಲ್ಲಿ ಇದಾನ ಅವನು ಆದ್ರೆ ನಮ್ಗೆ ಒಂಥರ ಏನೋ ಒಂಥರ ಭಯ ಏನಾದ್ರು ವ್ಯಾಕ್ಸಿನೇಷನ್ ಎಲ್ಲ ಕಂಡಿಡಿದು ಅದ್ ಬಂದ ಮೇಲೆ ಕಳ್ಸೋಣಪ್ಪ ತಗೊಂಡ್ಮೇಲೆ ಇತರ ನಮಗೂ ನಂಬಿಕೆ ಬರುತ್ತೆ ಅಪ್ಪ ವ್ಯಾಕ್ಸಿನೇಷನ್ ಇದೆ ಅಂತ ಹೇಳಿ ಬಟ್ ನನಗೆ ಸುರೇಶ್ ಕುಮಾರ್ ಅವ್ರು ಸಿಗ್ತಾ ಇರ್ತಾರೆ ಮೇಡಮ್ ಎಜುಕೇಶನ್ ಮಿನಿಸ್ಟರ್ ಹೇಳಿ ಅವ್ರಿಗೊಂದ್ ಮಾತು ಯಾಕೆ ಇಂತ ತಗೋತೀರಿ ಬೇಡ ಬಿಡಿ ಸರ್ ಅಂತ ಹೇಳಿ ಅಯ್ಯೋ ನಾನು ಹೇಳಿದೀನಿ ಹೇಳದೆ ಇರ್ತೀನಿ ಹೇಳಿದೀರಾ ಒಬ್ಬ ತಾಯಿಯಾಗಿ ಖಂಡಿತವಾಗ್ಲೂ ಹೇಳಿದೀನಿ ಏನಂತಾರೆ ಅಲ್ಲ ಪಾಪ ಅವರು ತುಂಬಾ ಗೊಂದಲದಂತೂ ಇದಾರೆ ಅವ್ರ ಪರಿಸ್ಥಿತಿ ಹೀಗಿದೆ ಅಂದ್ರೆ ಈಗ ನೋಡಿ ದೇಶವೇ ಮೆಚ್ಚುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕರೋನಾವನ್ನ ತಡೆಯೋದ್ರಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಪ್ರಧಾನಿಗಳೇ ನಮ್ಮನ್ನ ಮೆಚ್ಚಿಕೊಂಡ್ರು ನಮ್ಮ ಯಡಿಯೂರಪ್ಪ ಅವ್ರ ಸರ್ಕಾರವನ್ನ
ತಮ್ಮ ಸರ್ಕಾರವನ್ನ ಮೆಚ್ಚಿಕೊಂಡಿದ್ದಾರೆ. ಸೊ ಸುರೇಶ್ ಕುಮಾರ್ ಅವರಿಗೆ ಏನೇನು ಒತ್ತಡ ಇದೆಯೋ ಪಾಪ ಗೊತ್ತಿಲ್ಲ. ಆಂತರಿಕವಾಗಿ ಯಾಕಂದ್ರೆ ಅಲ್ಲಿ ಕೂತು ನೋಡಿದಾಗ್ಲೇ ಗೊತ್ತಾಗೋದು ಅಂದ್ರೆ ಅವ್ರಿಗೇನ್ ಇದೇನು ನಿರ್ಧಾರ ಮಾಡಿಲ್ಲ ಇದನ್ನ ಮತ್ತೆಬೇಕು ನಾನು ಅವ್ರೊಂದು ಅಭಿಪ್ರಾಯಕ್ಕೋಸ್ಕರ ಬಿಟ್ಟಿದ್ದಾರೆ ಅಷ್ಟೇ. ಬಟ್ ನಮ್ಗೆ ನನಗೊಬ್ಬ ತಾಯಿಯಾಗಿ ಅನ್ಸೋದು, ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲ, ಒಬ್ಬ ತಾಯಿಯಾಗಿ ಅನ್ಸೋದು ನನಗ್ ನಿಜವಾಗ್ಲೂ ಆತಂಕ ಇದೆ, ಭಯ ಇದೆ. ಕಡೆ ಪಕ್ಷ ಒಂದ್ ವಯಸ್ಸಿನ ಮಕ್ಕಳಿಗಾದ್ರೂ ಅಲ್ಲಿ ಒಂದ್ ವಯಸ್ಸಿನ ಮಕ್ಕಳ ಒಂದ್ ಇಷ್ಟು ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಆದ್ರೂ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಕಳಿಸಿ. ಯಾಕಂದ್ರೆ ಅದಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಗಟ್ಟಿ ಇರ್ತದೆ, ಅವ್ರು ಹೇಳಿದ್ರೆ ಕೇಳುವಂತ ಸ್ಥಿತಿಲಿ ಇರ್ತಾರೆ ಮಕ್ಕಳು. ಹೀಗೆ ಇರ್ಬೇಕು, ನೀನ್ ಹಿಂಗೆ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು, ಇದೇ ಮೇಂಟೈನ್ ಮಾಡ್ಬೇಕು ಅಂತ ಮಾಡ್ತಾರೆ. ಆದ್ರೆ ಈ ಸಣ್ಣ ಮಕ್ಕಳಲ್ಲಿ ನನಗ್ ಆತಂಕ ಇದೆ. ಅವ್ರು ಎಷ್ಟೇ ಕ್ಲಾಸ್ ರೂಮ್ ಅಲ್ಲಿ ಇಟ್ಕೊಂಡ್ರು, ಹೊರಗಡೆ ಬಂದಾಗ ಒಬ್ರು ಒಬ್ರು ಮಕ್ಕಳಿಗೆ ಆಟ ಆಡಕ್ ಬಿಡ್ತವೆ. ಆದ್ರೆ ಅವ್ ಆ ಇನೋಸೆನ್ಸ್ ಇದೆಯಲ್ಲ ಮಕ್ಕಳಲ್ಲಿ, ಅವರು ಕೇಳುವಂತ ಸ್ಥಿತಿಲಿ ಇರಲ್ಲ ಅಂತ ನನ್ನ ಭಾವನೆ. ಎಕ್ಸಾಕ್ಟ್ಲಿ, ಸರ್ಕಾರ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೋ ಅದ್ರ ಮೇಲೆ ತಮ್ಮ ತಮ್ಮ ಯಾವುದೇ ನಿಯಂತ್ರಣ ಇಲ್ಲ ಅಂದ್ಕೊಳ್ಳೋಣ. ಆದರೆ ಒಬ್ಬ ತಾಯಿಯಾಗಿ ತಮ್ಮ ಡಿಸಿಷನ್ನೇ ಫೈನಲ್ಲು. ಗೌರ್ಮೆಂಟ್ ಏನಾರು ಮಾಡ್ಕೊಳ್ಳಿ, ಸ್ಕೂಲ್ ಶುರುನಾರು ಮಾಡಲಿ, ಬಂದಾರು ಮಾಡಲಿ, ನಾನು ಮಾತ್ರ ನನ್ನ ಮಗನ್ನ ಕಳಿಸಲ್ಲ ಅಂತೀರಾ? ನನಗೆ ಧೈರ್ಯ ಬರೋವರೆಗೂ ಕಳಿಸಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ತಾರಾ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.